ಆಲ್ಮೋಸ್ಟ್ ಮನೆಯಾಗ ಉತ್ತಮ ಮತ್ತು ಕಳಪೆ ಇಲ್ಲ ಅಂತಂದರೆ ಪೂರ್ತಿ ಆಗದೇ ಇಲ್ಲ ವಾರ ಅಂತಲೇ ಹೇಳ್ಬೋದು. ಇನ್ನು ಉತ್ತಮ ಯಾಕೆ ಬಂದದ, ಯಾರಿಗೆ ಬಂತು ಅಂತೇಳಿ ನಿಮಗೆಲ್ರಿಗೂ ಗೊತ್ತದ, ಅದಕ್ಕೆ ಕಾರಣಗಳನ್ನು ಹೇಳ್ತಾ ಹೋಗ್ತೀನಿ ಇವಾಗ. ಈ ಬಿಗ್ ಬಾಸ್ ಮನೆಯಾಗ ನಮ್ರತಾ ಅವರಿಗೆ ಉತ್ತಮ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಕೆಲವೊಂದು ಕಾರಣಗಳಿದ್ದಾವೆ. ಅದರಲ್ಲಿ ಫಸ್ಟ್ ಕಾರಣ ಅಂತಂದರೆ ಅವ್ರದ್ದು ಆಟ ಅವ್ರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅದು ಒಂದು. ಆಮೇಲೆ ಇನ್ನೊಂದು, ತನಿಷ್ ಅವ್ರನ್ನ ಮಿಸ್ ಮಾಡಿಕೊಂಡ್ರು. ತನಿಷ್ ಅವ್ರು ಒಳಗಿದ್ದಾಗ ಹೇಟ್ ಮಾಡೋದಾಗಲಿ ಹಂಗಾಗಲಿ ಹಿಂಗಾಗಲಿ ಮಾಡ್ತಿದ್ರು, ಆದರೆ ಅವ್ರು ಹೊರಗೋದ್ಮೇಲೆ ಅವ್ರ ಬಗ್ಗೆ ಏನು, ಅವ್ರು ಏನಂಥೇಳಿ ನಮ್ರತವ್ರಿಗೆ ಗೊತ್ತಾಗಿದೆ. ಜಸ್ಟ್ ಒದರದಷ್ಟೇ ಒದರ್ತಿದ್ಲು, ವಾಯ್ಸ್ ಅಷ್ಟೇ ದೊಡ್ಡದಿತ್ತು, ಬಟ್ ಎಲ್ಲ ಒಳ್ಳೆ ಒಳ್ಳೆ ಇದ್ಲು, ಎಲ್ಲ ಒಳ್ಳೆಕಿನ ಇದ್ಲು, ಚೆನ್ನಾಗೇ ಇದ್ಲು ಅಂಥೇಳಿ ಫೀಲ್ ಆಗಿತ್ತು ಅವ್ರಿಗೆ, ಅದು ಒಂದು ಕಾರಣ. ಆಮೇಲೆ ಈ ಬಿಗ್ ಬಾಸ್ ಮನೆಯಾಗ ವಿನಯ್ ಅವ್ರನ್ನ ತೆಗ್ದಲ್ವಾ, ಇನ್ನು ಬಿಗ್ ಬಾಸ್ ಮನೆಯಾಗ ವಿನಯ್ ಅವ್ರನ್ನ ತೆಗೆದ್ರಲ್ವ ಕ್ಯಾಪ್ಟನ್ಸಿ ಟಾಸ್ಕಾಗ, ಅದು ಕೂಡ ಅವ್ರಿಗೆ ಉತ್ತಮ ಬರೋದಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು. ಇನ್ನು ಅವರು ಈಗ ಸ್ಟಾರ್ಟ್ ಮಾಡಿದ್ದಾರೆ, ಈ ಮೂರು ಕಾರಣಗಳು ಅವರಿಗೆ ಉತ್ತಮ ಆಗೋದಕ್ಕೆ ಕಾರಣ ಆಯ್ತಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಬಿಗ್ ಬಾಸ್ ಮನೆಯಾಗ ಇಂಡಿವಿಜುವಲ್ ಆಗಿ ಆಡೋದು ತುಂಬಾ ಮುಖ್ಯ. ಇಷ್ಟು ದಿನ ನಮ್ರತವರು ಚಮಚ 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 ಗ್ಯಾಂಗಾಗೆ ಇರ್ತಾರೆ, ಹೊರಗೆ ಬರೋದಿಲ್ಲ, ಅವ್ರ ಆಟ ಅವ್ರು ಆಡಂಗಿಲ್ಲ ಅಂತ ಹೇಳಿ ಇತ್ತು. ಆಮೇಲೆ ಸುದೀಪ್ ಸರ್ ಅವ್ರು ಕೂಡ ಇದ್ರ ಬಗ್ಗೆ ಹೇಳಿದರು, ಅವ್ರು ಆ ವಾರ ಏನೋ ಚೇಂಜ್ ಆಗೇ ಇಲ್ಲ, ಮತ್ತೊಂದು ಸಲನೂ ಹೇಳಿದ್ರಲ್ವಾ, ಅವಾಗ ಅವ್ರಿಗೆ ಏನು ಅನಿಸಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹಂಗೆ ಇದ್ರು ಅವರು. ಬಟ್ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಚೇಂಜ್ ಆಗಿರೋದು ನಾವೆಲ್ಲರೂ ನೋಡಿದ್ವಿ. ಈಗ ಆಟ ಅಂತ ಬಂದಾಗ ಆಡಬೇಕು, ಡಿಸಿಷನ್ ಕರೆಕ್ಟಾಗಿ ತೊಗೋಬೇಕು. ಆದರೆ ಇಷ್ಟು ದಿನ ವಿನಯ್ ಅವರು ಯಾರಿಗೋ ಎದುರಾಡೋದಾಗಲಿ, ಆಮೇಲೆ ಒಂಥರ ಬೇಜಾರಾಗೋ ಥರ ಮಾತಾಡೋದಾಗಲಿ, ಯಾರ ಬಗ್ಗೆನೂ ಥಿಂಕ್ ಮಾಡಿದೆ ಅವ್ರಿಗೆ ಏನು ಅನಿಸ್ತದೆ ಅದು ಮಾತಾಡೋದಾಗಲಿ, ಅದರಿಂದ ಎಲ್ರಿಗೂ ಬೇಜಾರಾಗಕ್ಕದ್ದು ಎದುರಿರೋ ವ್ಯಕ್ತಿಗಂಥೇಳಿ ನಮ್ರತ ಅವ್ರಿಗೆ ಇಷ್ಟು ದಿನ ಗೊತ್ತಿರಲಿಲ್ವೇನೋ. ಆದರೆ ನಿನ್ನೆ ಮೊನ್ನೆ ಎಲ್ಲ ಗೊತ್ತಾಗಿದೆ ಅಲ್ವಾ, ಅದಕ್ಕೆ ಅವರು ಆಟದಿಂದ ತೆಗೆದ್ರೆ ಅಲ್ವಾ ಕ್ಯಾಪ್ಟನ್ಸಿ ಟಾಸ್ಕಿಂದ, ಅದು ಒಂದು ಒಳ್ಳೆಯದೇ ಆಯ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಕಡೆ ಮಾತಾಡ್ತಾರೆ ಅವ್ರು ಇಲ್ಲ ಅಂತಲ್ಲ, ಈ ಕಡೆ ಮಾತಾಡಿದರೂ ಕೂಡ ಆ ಕಡೆ ತೆಗೆದ್ರಲ್ವಾ, ಅದಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಅವ್ರಿಗೆ ಆದರೂ ಅವ್ರಿಗೆ ಬೇಜಾರಿತ್ತು, ನಾನು ಹಿಂಗೆ ಮಾಡಿದ್ನಲ್ಲ ಅಂಥೇಳಿ. ಬಟ್ ಏನು ಮಾಡೋಕ್ಕಿಲ್ಲ, ಆಟ ಅಂತ ಅಂದಾಗ ಮಾಡಬೇಕಾಗ್ತದ. ಇನ್ನು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅವ್ರಿಗೆ ಈ ವಾರ ಅಂತೂ, ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಾರೆ ಎಲ್ರಿಗೂ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ಆಟನ್ನು ತೊಗೊಂಡು ಆ ಪ್ಲೇಸಲ್ಲಿ ತಾವು ನಿಂತು ಆಡಿದ್ರಲ್ವ, ಗೆಲ್ಲಿಸ್ಬೇಕಂತೇಳಿ. ಇನ್ನು ಉತ್ತಮ ಅವ್ರಿಗೆ ಬಂದಿರೋದಕ್ಕೆ ತುಂಬ ಖುಷಿ ಆಯ್ತಲ್ವ ಎಲ್ರಿಗೂ. ತನಿಷ್ ಅವ್ರಿಗಂತೂ ಫುಲ್ ಖುಷಿ ಆಗಿದೆ, ಹಗ್ ಮಾಡ್ಕೊಳ್ಳೋದೇನು ಮಾತಾಡೋದೇನು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ನೋಡೋವ್ರಿಗೆ ಸಾಕು ಸಾಕು ಅನ್ನೋ ಥರ ಮಾಡಕತ್ತಿದ್ರು, ಬಟ್ ಏನು ಮಾಡೋಕ್ಕಿಲ್ಲ, ಅವ್ರಿಗೆ ಖುಷಿ ಆದಾಗ ತೋರಿಸ್ಕೊಳ್ತಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ನಮ್ರತವ್ರದ್ದು ಗುಣ ಇಲ್ಲಿ ಸ್ವಲ್ಪ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ನನ್ನ ಆಟ ನಾನು ಆಡಬೇಕಂತೇಳಿ. ಯಾಕಂತಂದ್ರೆ ಈಗ ಇನ್ನು ಫಿನಾಲೆ ಬರೋದಕ್ಕಿನ್ನ ಸ್ವಲ್ಪ ವಾರಗಳಿದ್ದಾವೆ, ಆಯಿತು ಮುಗಿದ್ಬಿಡ್ತದೆ ಬಿಗ್ ಬಾಸನ್ನು, ಆಮೇಲೆ ಏನು ಮಾಡೋಕ್ಕಿಲ್ಲ. ಅದಕ್ಕೆ ಇವಾಗೇ ಏನಿದ್ರು ಕೂಡ ಆಡಬೇಕು, ತೋರಿಸ್ಕೋಬೇಕು ನಾವನ್ನು, ನಮ್ಮನ್ನು ನಾವು ತೋರಿಸ್ಕೋಬೇಕಂತೇಳಿ ಅವರಿಗೆ ಮೈಂಡಾಗಿ ಬಂದಿರೋದು ನಮ್ಗೆಲ್ರಿಗೂ ಕಾಣಕತ್ತದ. ಆಮೇಲೆ ಅಷ್ಟು ಹೋಟ್ ಬಂದಿದ್ವಲ್ಲ ಅವತ್ತು ವರ್ತೂರ್ ಸಂತೋಷ್ ಅವ್ರಿಗೆ, ಅದನ್ನ ನೋಡ್ಬಿಟ್ಟು ಎಲ್ರಿಗೂ ಶಾಕ್ ಆಗಿದೆ. ಇಂಥ ದೊಡ್ಡ ಶೋನಾಗಿದ್ದೀವಲ್ಲ ನಾವು, ಇದನ್ನು ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕಂಥೇಳಿ ಎಲ್ರಿಗೂ ಮೈಂಡಾಗಿ ಬಂದದ. ಅದಕ್ಕೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ. ಇನ್ನೂ ಚೆನ್ನಾಗಿ ಆಡಿದರೆ ಇನ್ನೂ ಇಂಥ ಉತ್ತಮಗಳು ಇನ್ನೂ ಜಾಸ್ತಿ ಬರ್ತಾ ಹೋಗ್ತಾವ ನಮ್ರತವ್ರಿಗೆ ಅಂತಲೇ ಹೇಳ್ಬೋದು. ಬಟ್ ಏನು ಮಾಡೋಕ್ಕಾಗ್ತದ ನೋಡೋಣ. ಯಾಕಂತಂದರೆ ಈ ವಾರ ಅಷ್ಟು ಚೆನ್ನಾಗಿ ಆಡಿದ್ರು, ಇನ್ನು ಮುಂದೆ ಮುಂದೆ ಹಿಂಗೆ ಆಡ್ತಾರೋ, ಮತ್ತೆ ಎಲ್ಲನ ಬಿಡ್ಕೊತಾರೋ, ಆಟನ ಬಿಟ್ಕೊಡ್ತಾರೋ, ಮತ್ತು ಅವರು ಉತ್ತಮ ಮತ್ತೆ ಮತ್ತೆ ತೊಗೋಬೇಕಂತ ಹೇಳಿ ಅವ್ರಿಗೆ ಅನಿಸುತ್ತೋ ಇಲ್ಲೋ ನೋಡಮ್ ಏನಾಗ್ತದೆ ಅಂಥೇಳಿ. ಇಷ್ಟು ದಿನ ಅವ್ರಿಗೂ ಒಂದಿತ್ತು, ನಾನು ಉತ್ತಮ ತೊಗೋಬೇಕು, ನಾನು ಕಿಚ್ಚನ ಚಪ್ಪಾಳೆ ತೊಗೋಬೇಕು ಅಂತ ಹಂಗೆಲ್ಲ ಇತ್ತು ಅವರಿಗೆ, ನಾನು ಕ್ಯಾಪ್ಟನ್ ಆಗಬೇಕು ಅಂಥೇಳಿ. ಆದರೆ ಯಾವುದು ಆಗವಲ್ತು ಅಂಥೇಳಿ ಮೊನ್ನೆ ಹತ್ತಿದ್ರಲ್ವ, ಇವತ್ತು ಉತ್ತಮ ಬಂದಿದೆ ಅವ್ರಿಗೆ, ಈಗ ಖುಷಿ ಆಗಿದೆ ಅವ್ರಿಗೆ. ಇನ್ನು ಎರಡು ಬಾಕಿ ಇದ್ದಾವೆ, ಕ್ಯಾಪ್ಟನ್ ಆಗಬೇಕು ಒಂದು, ಇನ್ನೊಂದು ಸುದೀಪ್ ಸರ್ ಅವ್ರ ಚಪ್ಪಾಳೆ ತೊಗೋಬೇಕು. ಇನ್ನು ಇವೆರಡು ಮಾಡಿದರೆ ಆಯ್ತು, ಅವ್ರು ಅಂದ್ಕೊಂಡಿದ್ದಾಗುತ್ತೆ. ಆಮೇಲೆ ಇನ್ನೇನು ಟ್ರೋಫಿ ಅಲ್ವಾ, ಸೊ ಟ್ರೋಫಿ ಕೂಡ ಗೆಲ್ಲಕ್ಕೆ ಸಾಧ್ಯ ಆಗಬಹುದು. ಈ ಥರ ಎಲ್ಲ ಕರೆಕ್ಟಾಗಿ ಆಡಿ ತಮ್ಮನ್ನು ತಾವು 100% ಹಾಕಿ ತೋರಿಸ್ಕೊಂಡ್ರೆ ಪಕ್ಕ ಗೆಲ್ಬೋದು ಅಂತಲೇ ಹೇಳ್ತೀನಿ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸಿತ್ತು, ನಮ್ರತಾ ಅವರಿಗೆ ಉತ್ತಮ ಬಂದಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.